ಮಾಡಾಳ್ ವಿರೂಪಾಕ್ಷಪ್ಪ ಅವರ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅವರು ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಕಡೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ ಅನ್ನುವಂತಹ ವಿಚಾರ ಹಾಗಾದ್ರೆ ಏನದು ದಾವಣಗೆರೆಯ ಮಾಡಾಳ್ ಮನೆ ಮೇಲೆ ಲೋಕ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಮತ್ತೊಂದು ಎಫ್ಐಆರ್ ದಾಖಲಾಗುವುದು ಬಹುತೇಕ ಖಚಿತ ಅಂತ ತಿಳಿದು ಬರ್ತಾ ಇದೆ ದಾವಣಗೆರೆ ಜಿಲ್ಲಾ ಲೋಕ ಪೊಲೀಸರಿಂದ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ತನಿಖಾಧಿಕಾರಿಗೆ ಲೋಕ ದಾಳಿಯ ವಿವರವನ್ನ ಆಫೀಸರ್ಸ್ ನೀಡಲಿದ್ದಾರೆ ವಿವರ ಪಡೆದ ಬಳಿಕ ಮತ್ತೊಂದು ಎಫ್ಐಆರ್ ದಾಖಲಿಸುವ ಬಗ್ಗೆ ಚಿಂತನೆಯನ್ನ ನಡೆಸಲಾಗುತ್ತೆ ದಾಳಿ ವೇಳೆ ಸಿಕ್ಕ ಆಸ್ತಿ ಬಗ್ಗೆ ವರದಿಯನ್ನ ಅಧಿಕಾರಿಗಳು ಸಿದ್ಧಪಡಿಸುತ್ತಿದ್ದಾರೆ ಚನ್ನೇಶಪುರ ಗ್ರಾಮದಲ್ಲಿರುವಂತಹ ಶಾಸಕ ಮಾಡಾಳ್ ಮನೆ ಈಗಾಗಲೇ ಶೋಧ ಕಾರ್ಯದಲ್ಲಿ ಹಲವಾರು ಮಾಹಿತಿಗಳು ಸಿಕ್ಕಿರುವಂತದ್ದು ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಮತ್ತೊಂದು ಸಂಕಷ್ಟ ಎದುರಾಗುವುದು ಬಹುತೇಕ ಖಚಿತ ಮತ್ತೊಂದು ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅನ್ನುವಂತಹ ಹುಡುಕಾಟದಲ್ಲಿ ಅಧಿಕಾರಿಗಳಿದ್ದಾರೆ ಮತ್ತೊಂದು ಕಡೆ ಹಣವನ್ನ ಜಪ್ತಿ ಮಾಡಿ ಅವರ ಮಗನನ್ನ ವಶಕ್ಕೆ ಪಡೆಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಮತ್ತೊಂದು ಸಂಕಷ್ಟ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಎದುರಾಗುವಂತಹ ಸಾಧ್ಯತೆ ಇದೆ ಮತ್ತೊಂದು ಎಫ್ಐಆರ್ ದಾಖಲಾಗುವುದು ಬಹುತೇಕ ಖಚಿತ ಅಂತ ತಿಳಿದು ಬರ್ತಾ ಇದೆ ಇನ್ನು ದಾವಣಗೆರೆ ಜಿಲ್ಲಾ ಲೋಕ ಪೊಲೀಸರಿಂದ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ದಾಳಿಯ ಸಂದರ್ಭದಲ್ಲಿ ಸಿಕ್ಕಂತಹ ಆಸ್ತಿಯ ಬಗ್ಗೆ ವರದಿಯನ್ನು ಸಿದ್ಧಪಡಿಸುತ್ತಿದ್ದಾರೆ ಒಂದು ಕಡೆ ಅಧಿಕಾರಿಗಳು ಚನ್ನೇಶಪುರ ಗ್ರಾಮದಲ್ಲಿರುವಂತಹ ಶಾಸಕ ಮಾಡಾಳ್ ಮನೆಯಲ್ಲಿ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚನ್ನೇಶಪುರ ಗ್ರಾಮದ ಅವರ ಮನೆಯಲ್ಲಿ ಈ ಕಾರ್ಯ ನಡೀತಾ ಇದೆ ಇನ್ನು ಈ ಎಲ್ಲ ವಿವರವನ್ನು ಪಡೆದ ಬಳಿಕ ಮತ್ತೊಂದು ಎಫ್ಐಆರ್ ದಾಖಲಿಸುವಂತಹ ಚಿಂತನೆಯನ್ನು ಅಧಿಕಾರಿಗಳು ಮಾಡುತ್ತಿದ್ದಾರೆ ಇನ್ನು ಒಂದೊಂದಾಗಿ ಹೊರ ಬರ್ತಾ ಇದೆ ಶಾಸಕ ಮಾಡಾಳ್ ಅವರ ಕರ್ಮಕಾಂಡ ಆಸ್ತಿಪತ್ರ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗಿದ್ದಾರೆ ಆಸ್ತಿಪತ್ರದಲ್ಲಿ ಬೆಂಬಲಿಗರ ಹೆಸರು ಕೂಡ ಪತ್ತೆಯಾಗಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ ಒಂದೊಂದಾಗಿ ಹೊರ ಬರ್ತಾ ಇದೆ ಶಾಸಕ ಮಾಡಾಳ್ ಕರ್ಮಕಾಂಡ ಆಸ್ತಿಪತ್ರವನ್ನು ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ ಆಸ್ತಿಪತ್ರದಲ್ಲಿ ಬೆಂಬಲಿಗರ ಹೆಸರು ಕೂಡ ಪತ್ತೆಯಾಗಿದೆ ಲೋಕಾಯುಕ್ತ ದಾಳಿ ಬಳಿಕ ಮಾಡಾಳ್ ಬೆಂಬಲಿಗರು ಕೂಡ ನಾಪತ್ತೆಯಾಗಿದ್ದಾರೆ ಎರಡು ತಿಂಗಳ ಹಿಂದೆ ಎಂಆರ್ಪಿ ಎಂಬ ಹೆಸರಿನಲ್ಲಿ ಗುಟ್ಕಾ ಕಂಪನಿಯನ್ನ ಆರಂಭ ಮಾಡಿದ್ದಾರೆ ಎಂಆರ್ಪಿ ಅಂದ್ರೆ ಶಾಸಕರ ಮೂರು ಜನ ಮಕ್ಕಳ ಹೆಸರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ ಎಂ ಅಂದ್ರೆ ಮಲ್ಲಿಕಾರ್ಜುನ್ ಆರ್ ರಾಜಣ್ಣ ಹಾಗೂ ಪಿ ಅಂದ್ರೆ ಪ್ರಶಾಂತ್ ಸ್ವಗ್ರಾಮ ಚನ್ನೇಶಪುರದಲ್ಲಿ ಗುಟ್ಕಾ ಕಂಪನಿಯನ್ನ ಕೇವಲ ಎರಡು ತಿಂಗಳ ಹಿಂದಷ್ಟೇ ಆರಂಭ ಮಾಡಲಾಗಿದೆ ಭದ್ರಾವತಿ ಮೂಲದವರಿಗೆ ಗುಟ್ಕಾ ಕಂಪನಿಯ ಉಸ್ತುವಾರಿಯನ್ನ ನೋಡಿಕೊಳ್ಳೋದಕ್ಕೆ ವಹಿಸಿ ಕೊಡಲಾಗಿದೆ ಪಂಚಾಯಿತಿ ಅನುಮತಿ ಪಡೆಯದೆ ಈ ಕಂಪನಿಯನ್ನ ಆರಂಭ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ ಎಲ್ಲಾ ಕಡೆ ಮಾರಾಟವಾಗ್ತಾ ಇರುವಂತಹ ಎಂಆರ್ಪಿ ಪಾನ್ ಮಸಾಲ ಈಗಾಗಲೇ ಎರಡು ತಿಂಗಳ ಹಿಂದೆ ಆರಂಭ ಆಗಿರುವಂತಹ ಕಂಪನಿ ಆ ಪಾನ್ ಮಸಾಲ ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ ಇದು ಇವರಿಗೆ ಸೇರಿದಂತಹ ಕಂಪನಿಯ ಒಂದು ಪಾನ್ ಮಸಾಲ ಈಗಾಗಲೇ ಎಲ್ಲ ಕಡೆ ಮಾರಾಟ ಕೂಡ ಆಗ್ತಾ ಇದೆ ಕೇವಲ ಎರಡು ತಿಂಗಳ ಹಿಂದಷ್ಟೇ ಈ ಕಂಪನಿಯನ್ನು ಓಪನ್ ಮಾಡಲಾಗಿದೆ ಎಂಆರ್ಪಿ ಅವರ ಮಕ್ಕಳ ಹೆಸರಲ್ಲಿ ತೆರೆದಿರುವಂತಹ ಒಂದು ಕಂಪನಿ ಎಂಬಂದರೆ ಮಲ್ಲಿಕಾರ್ಜುನ್ ರಾಜಣ್ಣ ಹಾಗೂ ಪ್ರಶಾಂತ್ ಇನ್ನು ಸ್ವಗ್ರಾಮ ಚನ್ನೇಶಪುರದಲ್ಲಿ ಈ ಗುಟ್ಕಾ ಕಂಪನಿಯನ್ನು ಆರಂಭ ಮಾಡಿದ್ದಾರೆ ಪಂಚಾಯಿತಿಯ ಅನುಮತಿಯನ್ನು ಪಡೆಯದೆ ಕಂಪನಿ ಆರಂಭ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಇನ್ನು ಆಸ್ತಿ ಪತ್ರದ ವಿಚಾರಕ್ಕೆ ಬಂದರೆ ಆಸ್ತಿ ಪತ್ರದಲ್ಲಿ ಬೆಂಬಲಿಗರ ಹೆಸರು ಕೂಡ ಇದೆ ಈಗಾಗಲೇ ಅವರ ಹಲವಾರು ಬೆಂಬಲಿಗರು ಕೂಡ ನಾಪತ್ತೆಯಾಗಿರುವಂಥದ್ದು ಅವರ ಹುಡುಕಾಟದಲ್ಲೂ ಅಧಿಕಾರಿಗಳಿದ್ದಾರೆ ಇನ್ನೊಂದು ಕಡೆ ವಿರೂಪಾಕ್ಷಪ್ಪ ಅವರು ಎಲ್ಲಿದ್ದಾರೆ ಅನ್ನುವಂಥ ಹುಡುಕಾಟದಲ್ಲಿದ್ದಾರೆ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಅಧಿಕಾರಿಗಳು ಇಳಿದಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಮಾಹಿತಿಗಳು ಹೊರಬರ್ತಾ ಇದೆ ಒಂದೊಂದಾಗಿ ಅವರ ಕರ್ಮಕಾಂಡಗಳು ಬಯಲಿಗೆ ಬರ್ತಾ ಇರುವಂಥದ್ದು ಎಂಆರ್ಪಿ ಅನ್ನುವಂತಹ ಒಂದು ಹೊಸ ಗುಟ್ಕಾ ಕಂಪನಿಯನ್ನು ಅವರ ಮಕ್ಕಳ ಹೆಸರಲ್ಲಿ ತೆರೆದಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ
ಅವರ ಮೂರು ಮಕ್ಕಳ ಹೆಸರಲ್ಲಿ ಎಂಆರ್ಪಿ ಅನ್ನುವಂತಹ ಗುಟ್ಕಾ ಕಂಪನಿಯನ್ನು ತೆರೆದು ಕೇವಲ ಎರಡು ತಿಂಗಳಾಯಿತಷ್ಟೇ. ಎರಡು ತಿಂಗಳ ಹಿಂದೆ ಯಾವುದೇ ಪಂಚಾಯಿತಿಯ ಅನುಮತಿಯನ್ನು ಪಡೆಯದೆ ಈ ಕಂಪನಿಯನ್ನು ಆರಂಭ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇವರ ಮೇಲಿದೆ. ಈ ಎಲ್ಲ ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಒಂದೊಂದೇ ಮಾಹಿತಿಗಳು ಈಗ ಹೊರಬರ್ತಾ ಇದೆ. ಇನ್ನು ಬಿಜೆಪಿ ಶಾಸಕ ವಾಡಾಳ್ ಮನೆ ಮೇಲೆ ಲೋಕ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಪತ್ತೆಯಾಗದ ಬಿಜೆಪಿ ಶಾಸಕ ವಾಡಾಳ್ ವಿರೂಪಾಕ್ಷಪ್ಪ ಎಫ್ಐಆರ್ ದಾಖಲಾಗಿ ಮೂರು ದಿನವಾದರೂ ಕೂಡ ವಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಶಾಸಕ ವಾಡಾಳ್ ವಿರೂಪಾಕ್ಷಪ್ಪಗಾಗಿ ಹುಡುಕಾಟ ನಡೀತಾ ಇದೆ. ಭ್ರಷ್ಟಾಚಾರದ ಕೇಸ್ನಲ್ಲಿ ವಾಡಾಳ್ ವಿರೂಪಾಕ್ಷಪ್ಪ ಆರೋಪಿಯಾಗಿದ್ದಾರೆ. ಲೋಕಾಯುಕ್ತ ದಾಳಿ ಬಳಿಕ ವಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹುಡುಕಾಟದಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿ ಮೂರು ದಿನ ಆಯಿತು, ಆದರೂ ಕೂಡ ವಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅನ್ನುವಂತಹ ಸುಳಿವು ಕೂಡ ಸಿಗ್ತಾ ಇಲ್ಲ ಅಧಿಕಾರಿಗಳಿಗೆ. ಹಾಗಾಗಿ ವಿರೂಪಾಕ್ಷಪ್ಪಗಾಗಿ ಹುಡುಕಾಟ ಕೂಡ ನಡೀತಾ ಇದೆ. ಲೋಕ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಹುಡುಕಾಟದಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಆದರೆ ವಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಬಹಿರಂಗ ಆಗ್ತಾ ಇಲ್ಲ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ಮಧು ನಾಗರಾಜ್, ಒಂದು ಕಡೆ ವಾಡಾಳ್ ವಿರೂಪಾಕ್ಷಪ್ಪ ಅವರು ಎಲ್ಲಿದ್ದಾರೆ ಅನ್ನುವಂತಹ ಹುಡುಕಾಟದಲ್ಲಿ ಅಧಿಕಾರಿಗಳಿದ್ದರೆ, ಈ ಎಫ್ಐಆರ್ ದಾಖಲಾದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿರುವಂಥದ್ದು, ಅವರ ಒಂದೊಂದೇ ಕರ್ಮಕಾಂಡಗಳು ಬಯಲಿಗೆ ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಮಧು ನಾಗರಾಜ್. ರಜನಿ, ಪ್ರಮುಖವಾಗಿ ಏನು ಶಾಸಕ ವಾಡಾಳ್ ವಿರೂಪಾಕ್ಷಪ್ಪ ಅವರ ಮೇಲೆ ಏನು ಲೋಕಾಯುಕ್ತ ದಾಳಿ ಆಯ್ತು, ಅದಾದ ಬೆನ್ನಲ್ಲೇ ಒಂದೊಂದೇ ಒಂದು ಭ್ರಷ್ಟಾಚಾರ ಮತ್ತೇನು ಬ್ರಹ್ಮಾಂಡ ಅವ್ರದ್ದೇನು ಕರ್ಮಕಾಂಡ ಇತ್ತು ಅದೊಂದು ಹೊರ ಬರ್ತಕ್ಕಂಥದ್ದು. ಈಗಾಗಲೇ ಒಂದು ನೂರಾರು ಎಕರೆ ಜಮೀನು, ಅಡಕೆ ತೋಟ ಮತ್ತು ಏನು ಸೈಟ್ಗಳು ಇದ್ವು, ಆ ಒಂದು ಸೈಟ್ ಆದ ಬಳಿಕ ಈಗ ಒಂದು ಆಸ್ತಿ ಪತ್ರ ನೋಡಿ ಲೋಕಾಯುಕ್ತರೇ ಒಂದು ದಂಗಾಗಿದ್ದಾರೆ. ಯಾಕಂದ್ರೆ ಆಸ್ತಿ ಪತ್ರದಲ್ಲಿ ಒಂದೇನು ಬೆಂಬಲಿಗರಿದ್ರು ಅಂದ್ರೆ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಮತ್ತು ವಾಡಾಳ್ ವಿರೂಪಾಕ್ಷಪ್ಪನವರ ಬೆಂಬಲಿಗರಿದ್ರು. ಆ ಒಂದು ಬೆಂಬಲಿಗರ ಹೆಸರಿನಲ್ಲಿ ಇವರು ಆಸ್ತಿ ಮಾಡಿದ್ದಾರೆ ಅಂತೇಳಿ ಈ ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಜೊತೆಗೆ ಒಂದು ಲೋಕಾಯುಕ್ತ ಏನು ದಾಳಿ ಮಾಡಿದ್ರು, ದಾವಣಗೆರೆಯಲ್ಲಿ ಎಸ್ ಪಿ ಕೌಲಾಪುರ ಅವರ ನೇತೃತ್ವದಲ್ಲಿ ಏನು ಮನೆಯ ದಾಳಿ ಮಾಡಿದಾಗ ಆ ಒಂದು ಮನೆಯಲ್ಲಿರ್ತಕ್ಕ ಮನೆಯಲ್ಲಿ ಒಂದು ಆಸ್ತಿ ಪತ್ರಗಳು ಏನು ಸಿಕ್ತಿರ್ತಾವೋ ಆ ಒಂದು ಆಸ್ತಿ ಪತ್ರಗಳು ತಮ್ಮ ಏನು ವಾಡಾಳ್ ವಿರೂಪಾಕ್ಷಪ್ಪನವರ ಬೆಂಬಲಿಗರ ಹೆಸರಿನಲ್ಲಿ ಇರ್ತಕ್ಕಂಥದ್ದು. ನೂರಾರು ಎಕರೆ ಆಸ್ತಿ ಅವ್ರ ಹೆಸರಿನಲ್ಲಿ ಮಾಡಿ ಅಂದ್ರೆ ಅವ್ರ ಸೇಫ್ಟಿಗೆ ನಮ್ಮ ಹೆಸರಿನಲ್ಲಿ ಮಾಡಿದ್ರೆ ಮುಂದೆ ಪ್ರಾಬ್ಲಮ್ ಆಗ್ಬೋದನ್ನೋ ಉದ್ದೇಶಕ್ಕೋಸ್ಕರ ಅವರು ತಮ್ಮ ಬೆಂಬಲಿಗರ ಹೆಸರಿನಲ್ಲಿ ನೂರಾರು ಎಕರೆ ಆಸ್ತಿಯನ್ನ ಮಾಡತಕ್ಕಂಥದ್ದು. ಇವನು ಏನು ಆ ವ್ಯಕ್ತಿಗಳು ಈಗೇನು ಮಾಹಿತಿ ಗೊತ್ತಾದ ತಕ್ಷಣ ಇರ್ತಕ್ಕಂಥ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಬುಡಕ್ಕೆ ಈ ಒಂದು ಪ್ರಕರಣ ಬರ್ಬೋದು ಅಂತೇಳಿ ಅವರು ಕೂಡ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಈ ಒಂದು ಎರಡು ತಿಂಗಳ ಹಿಂದೆ ಅಲ್ಲಿ ಚನ್ನಗಿರಿಯಲ್ಲಿ ಒಂದು ಎಂಆರ್ಪಿ ಗುಡ್ಕಾ ಕಂಪ್ನಿ ಕೂಡ ಒಂದು ಆರೋಪ ಮಾಡಿರ್ತಾರೆ. ಅಂದ್ರೆ ಎಂಆರ್ಪಿ ಅಂದ್ರೆ ಅವ್ರ ಮೂರ ಮಕ್ಕಳ ಹೆಸರು, ಅಂದ್ರೆ ಎಂ ಅಂದ್ರೆ ಮಲ್ಲಿಕಾರ್ಜುನ್, ಆರ್ ಅಂದ್ರೆ ರಾಜಣ್ಣ ಮತ್ತು ಪಿ ಅಂದ್ರೆ ಪ್ರಶಾಂತ್. ಇತ್ತೀಚೆಗೆ ಲೋಕಾಯುಕ್ತಿಗೆ ಬಲೆಗೆ ಏನು ಅಧಿಕಾರಿ ಬಿದ್ದಿದ್ರು ಆ ಒಂದು ಪ್ರಶಾಂತ್ ಅವರು ಮೂರ ಮಕ್ಕಳ ಹೆಸರಿನಲ್ಲಿ ಒಂದು ಎಂಆರ್ಪಿ ಅಂತೇಳಿ ಒಂದು ಗುಡ್ಕಾ ಕಂಪ್ನಿಯನ್ನು ಕೂಡ ತಯಾರು ಮಾಡಿರ್ತಾರೆ. ಅದು ಒಂದು ಭದ್ರಾವತಿ ಮೂಲದವರಿಗೆ ಈ ಒಂದು ಗುಡ್ಕಾ ಕಂಪ್ನಿಯ ನೇತೃತ್ವ ಕೂಡ ವಹಿಸಿರ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಪಂಚಾಯತಿ ಪರ್ಮಿಷನ್ ಪಡೆಯದೆ ಒಂದೇನು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆ ಒಂದು ಎಂಆರ್ಪಿ ಘಟಕವನ್ನ ಉದ್ಘಾಟನೆ ಮಾಡ್ತಾರೆ. ಒಟ್ಟಾರೆಯಾಗಿ ಏನು ದಾವಣಗೆರೆಯಲ್ಲಿ ಒಂದು ಮಾಡಾಳ ಆಸ್ತಿ ಇದೆ ಅಂದ್ರೆ ದಾವಣಗೆರೆ, ಬೆಂಗಳೂರು, ಭದ್ರಾವತಿ ವಿವಿಧೆಡೆ ಒಂದು ಆಸ್ತಿ ಮೂಲಗಳು ಪತ್ತೆ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಬೆಂಬಲಿಗರ ಹೆಸರಿನಲ್ಲಿ ನೂರಾರು ಎಕರೆ ಆಸ್ತಿಯನ್ನ ಮಾಡಿ ಒಂದು ಇಡೀ ಒಂದು ಏನು ವ್ಯವಸ್ಥೆಗೆ ಅಂದ್ರೆ ಶಾಸಕರಾದ ಬಳಿಕ ಕೇವಲ 5 ವರ್ಷದಲ್ಲಿ ಇಷ್ಟೊಂದು ಆಸ್ತಿಯನ್ನ ಗಳಿಸಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಇದೇ ತರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಏನು ಲೋಕಾಯುಕ್ತದಲ್ಲಿ ಒಂದು A1 ಅಂದ್ರೆ ವಾಡಾಳ್ ವಿರೂಪಾಕ್ಷಪ್ಪನವರ ಮೇಲೆ A1 ದಾಖಲಾಗಿದೆ, A2 ಪ್ರಶಾಂತ್ ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥದ್ದು. ಅವ್ರಿಗೆ ಇದುವರೆಗೂ ಸಹ ಬೇಲ್ ಸಿಕ್ಕಿಲ್ಲ. ಈಗಾಗಲೇ ಏನು ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದು ಕಣ್ಮರೆ ಆದ್ರೆ ನಾಳೆ ಸೋಮವಾರ ಅಥವಾ ಮಂಗಳವಾರ ಬೇಲ್ ಪಡೆದು ಹೊರ ಬರ್ಬೋದು ಅಂತೇಳಿ ಅವ್ರದೊಂದು ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಬೆಂಗಳೂರಿಗೆ ಹೋಗ್ತಾನೆ ಅಂತೇಳಿ ಕಣ್ಮರೆ ಆಗಿರ್ತಕ್ಕಂಥದ್ರು ಇದುವರೆಗೂ ಸಹ ವಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆ ಆಗಿರ್ತಕ್ಕಂಥದ್ದು. ರಜನಿ, ಥ್ಯಾಂಕ್ ಯು ಮಧು ನಾಗರಾಜ್ ಮಾಹಿತಿಗೆ.